ಅಲ್ಲ ಕಣೆ ರೇವತಿ, ನಿನಗೆ ನಮ್ಮ ಮಗಳ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಯೋಚನೆ ಇದೆಯೇನೆ? ಎಲ್ಲಾನು ಇವಳಿಗೆ ದಾರೆ ಇರಿದ್ರೆ ನಮ್ಮ ಮಗಳು ಸಿರಿಗತಿ ಏನೆ? ಸಿರಿ ಬಗ್ಗೆ ಏನು ಎತ್ತ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವು ಅವಳ ಹೆಸರು ಎತ್ತಬೇಡಿ. ನನ್ನ ಮಗಳು ಸಿರಿ ಬಗ್ಗೆ ಅಸಡ್ಡಾಗಿ ಮಾತಾಡ್ಬೇಡ ನೀನು. ನೀನು ಅವಳು ಎಷ್ಟೇ ಮೆರೆಸಿದ್ರು ನಾಳೆ ದಿನ ನಮ್ಮಿಬ್ಬರಿಗೂ ಅನ್ನ ಹಾಕೋದು ನನ್ನ ಮಗಳು ಸಿರಿನೇ. ಸಾಕ್ತಾಳೆ, ಅವಳನ್ನೇ ಅವಳಿಗೆ ನೆಟ್ಟಿಗೆ ನೋಡ್ಕೊಳಕ್ ಬರಲ್ಲ, ಇನ್ನು ನನ್ನ ಮೇಲೆ ಸಾಕ್ತಾಳೆ. ನನ್ನ ಮಗಳು ಅಂತ ಜಮ್ಮ ಕೊಚ್ಕೋಬೇಡಿ. ಇವತ್ತು ನಿಮ್ಮ ಮಗಳು ಇರಕ್ಕೆ ಕಾರಣ ನನ್ನ ಮಗಳು ಆರಾಧನಾ, ತಿಳ್ಕೊಳ್ಳಿ. ಅಮ್ಮ ಸುಮ್ನಿರಮ್ಮ ಪ್ಲೀಸ್, ಇವಾಗ ಯಾಕದೆಲ್ಲ? ನೀನ್ ಸುಮ್ನೆ ಇರೋ ಆರಾಧನಾ, ಕೆಲವೊಂದನ್ನ ಹೇಳಿಲ್ಲ ಅಂದ್ರೆ ಮೂರ್ಖರಿಗೆ ಗೊತ್ತೇ ಆಗಲ್ಲ. ಏನೇ ಮಾತಾಡ್ತಾ ಏನೇ ನನಗ್ ಗೊತ್ತಿಲ್ದೇ ಇರೋದು? ಅದು ಏನು ಇಲ್ಲ ಮಹೇಶ್. ಅಮ್ಮ ನಾವೇನ್ ಹೊರ್ತೀವಿ, ರಾಜ್ ಬನ್ನಿ ಹೋಗೋಣ. ಇರು ಆರಾಧನಾ, ನೀನು ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಡಿ. ನಿಮ್ ಮಗಳು ಮೈಸೂರ್ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾಳಲ್ವಾ? ಹೌದು ಕಣೆ, ಅವಳಲ್ಲಿ ಚೆನ್ನಾಗಿ ಓದ್ತಾ ಇರೋದಕ್ಕೆ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದು. ಅದಕ್ಕೇನು ಎಲ್ಲಾ ನಿಮ್ ಭ್ರಮೆ. ಅವಳು ಓದೋ ವಯಸ್ಸಲ್ಲಿ ಓದಿದ್ರೆ ಅವಳಿಗೆ ಇವತ್ತು ಈ ಗತಿನೇ ಬರ್ತಿರ್ಲಿಲ್ಲ. ವಯಸ್ಸಿಗೆ ಮೀರ್ದೊಂದ್ ಜೊತೆ ಲವ್ ಅಲ್ಲಿ ಬಿದ್ದು ತನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ದಾಳೆ, ಗೊತ್ತಾ ನಿಮ್ಗೆ? ರೇವತಿ ಏನ್ ಹೇಳ್ತಾ? ಹೌದು ರೀ, ಅವನು ಅವಳನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ. ಅವನಿಂದ ಅವಳನ್ನ ಕಾಪಾಡಕ್ಕೆ ನೀವಿಷ್ಟೊತ್ತವರೆಗೂ ಮೂದೇವಿ ಅಂತ ಬೈತಿದ್ರಲ್ಲ ನನ್ ಮಗಳನ್ನ, ಇವಳೇ ಬರ್ಬೇಕಾಯ್ತು. ಆ ಮನುಷ್ಯನಿಂದ ಇವರಿಬ್ರು ಕಾಪಾಡಿ ಅವಳನ್ನ ಮೈಸೂರು ಹಾಸ್ಟೆಲ್ ಅಲ್ಲಿ ಇಟ್ಟು ಓದಿಸ್ತಾ ಇದ್ದಾರೆ, ತಿಳ್ಕೊಳ್ಳಿ. ಏಯ್ ಏನೇ ಮಾತಾಡ್ತಾ ಇದ್ಯಾ? ನನ್ನ ಮಗಳ ಸಿರಿ ಬಗ್ಗೆ ಇಲ್ಸಲ್ದೆಲ್ಲ ಮಾತಾಡ್ಬೇಡ. ಮಹೇಶ್ ಸರ್, ಅವರು ನಿಜಾನೇ ಹೇಳ್ತಿದ್ದಾರೆ. ಹೌದು ಮಹೇಶ್ ಸರ್, ಸಿರಿ ಅದೋ ವಯಸ್ಸಾದ ಗಂಡಿನ ಸವಾಸ ಮಾಡಿದ್ನು. ಅವನು ಅವಳಿಗೆ ತುಂಬಾ ತೊಂದರೆ ಕೊಡ್ತಿದ್ದ. ನಿಮಗ್ ವಿಷಯ ಹೇಳಿದ್ರೆ ನೀವು ತಡ್ಕೊಳ್ಳಲ್ಲ ಅಂತ ಆರಾಧನ ಅವ್ರಿಗೆ ಕಾಲ್ ಮಾಡಿದ್ನು. ನಾವು ಹೋಗಿ ಅವನಿಂದ ಸಿರಿನ ಹೇಗೋ ಕಾಪಾಡಿ ಮೈಸೂರು ಹಾಸ್ಟೆಲ್ಗೆ ಸೇರಿಸಿದ್ವಿ. ಸಿರಿ ಇಲ್ಲೇ ಇದ್ರೆ ಮನುಷ್ಯ ಮತ್ತೆ ತೊಂದರೆ ಕೊಡ್ಬೋದು ಅಂತ ಅವಳನ್ನ ಮೈಸೂರಲ್ಲಿಟ್ಟು ನೋಡ್ಕೋತಿದ್ದಾಳೆ ನನ್ ಮಗಳು. ಎಲ್ಲಿದೆಲ್ಲ ನಿಮಗ್ ಗೊತ್ತಾದ್ರೆ ನೀವ್ ಎಲ್ಲಿ ಎದೆ ಹೊಡ್ಕೋತಿರೋ ಅಂತ ನನ್ನ ಬಾಯಿನು ಕಟ್ಟು ಹಾಕಿದಾಳೆ. ಇಂಥ ಮಗಳ ಜೀವನನ ಹಾಳು ಮಾಡಕ್ಕೆ ನೀವ್ ಪಣ ತೊಟ್ಟಿದ್ದೀರಲ್ಲ, ದೇವ್ರು ನಿಮ್ಮನ್ನ ಕ್ಷಮಿಸ್ತಾನ? ನಿಮ್ ಮಗಳಿಗೋಸ್ಕರ ನನ್ ಮಗಳು ಏನೆಲ್ಲ ಮಾಡಿದ್ಲು, ನೀವು ಅವಳ ಜೀವನನೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ. ಇದೇ ರೀ ಇದೇ ನಿಮಗೂ ಅವಳಿಗೂ ಇರೋ ವ್ಯತ್ಯಾಸ. ಅವ್ವ ಪ್ಲೀಸ್ ಅವ್ವ ಸಾಕು, ರಾಜ್ ಬನ್ನಿ ಹೋಗೋಣ. ಆರಾಧ್ನ ಆರಾಧ್ನ, ಮನೆಗ್ ಬಂದ್ ಮಗಳಿಗೆ ಒಂದ್ ಅರಿಶಿನ ಕುಂಕುಮನ ಕೊಡದೆ ಇರೋ ಹಾಗೆ ಮಾಡಿದ್ರಲ್ಲ. ಮುನಿಯಮ್ಮ ಕಳ್ಬೇಡಿ, ಮಹೇಶ್ ಸರ್ ಹೆಂಗಂತ ನಿಮ್ಗೆ ಗೊತ್ತಲ್ವಾ? ಇದೆಲ್ಲ ಏನು ಹೊಸದಲ್ವಲ್ಲ ನಮ್ಗೆ. ಕೆಲವು ಮನುಷ್ಯ ಎಷ್ಟು ಎಷ್ಟೇ ಉಪಕಾರ ಮಾಡಿ ಪ್ರೀತಿ ತೋರಿಸ್ರು ವೇಸ್ಟ್. ರಾಜ್ ಮಹೇಶ್ ಸರ್ ನನ್ ಬಗ್ಗೆ ಆಡೋ ಮಾತುಗಳು ನನ್ಗೇನು ಹೊಸದಲ್ಲ, ಆದ್ರೆ ಅಮ್ಮ ನನಗೆ ಕುಂಕುಮ ಕೊಡ್ತಿದ್ಲು, ಅದನ್ನ ತಗೊಳೋದಕ್ ಬಿಟ್ಟಿಲ್ವಲ್ಲ. ಅವ್ರ ಮನೆ ಕುಂಕುಮಕ್ಕಾಗಿ
ಹೆಣ್ಣು ಎಷ್ಟು ಬಯಸ್ತಾಳೆ ಗೊತ್ತ? ನನ್ ಕಥೆ ಸಿಗ್ಲಿಲ್ವಲ್ಲ ರಾಜ್, ಅಂತ ನಟ ದೃಷ್ಟನ ನಾನು. ಮದುವೆ ಆಗಿ ಮೊದಲನೇ ಸತಿ ನನ್ ಮಗಳು ತವ್ರ ಮನೆಗೆ ಬಂದಿದ್ಲು, ಅವಳನ್ನ ಕಣ್ಣೀರ್ ಹಾಕೊಂಡು ಹೋಗೋ ಅಂತ ಮಾಡಿದ್ರಲ್ರಿ, ಒಂದೇ ಒಂದ್ ಚಿಟಿಕೆ ಕುಂಕುಮನ ತಗೊಂಡ್ ಹೋಗದೆ ಇರೋವಾಗ ಮಾಡಿದ್ರಲ್ಲ, ಅವಳಿಗೆ ಅನ್ಬಾರದ್ ಅಂದು ಅವಮಾನ ಮಾಡಿ ಕಳ್ಸಿದ್ರಲ್ರಿ. ಈಗ ಸಮಾಧಾನ ಆಯ್ತಾ ನಿಮ್ಗೆ? ಹಾಲು ಕುಡ್ದಷ್ಟು ಸಂತೋಷ ಆಯ್ತಾ? ಅಲ್ಲರಿ, ಅವಳು ನಿಮ್ಗೆ ಏನ್ ಅನ್ಯಾಯ ಮಾಡಿದಾಳೆ? ಅವಳಂದ್ರೆ ಯಾಕೆ ಇಷ್ಟೊಂದು ದ್ವೇಷ ನಿಮ್ಗೆ? ನೀವೇನೇ ಅಂದ್ರು ಅನಿಸ್ಕೊಂಡಿದ್ಲು ಅಂತನ? ನೀವು ದುಡ್ಡು ಅಂದ್ರೆ ಬಾಯ್ ಬಾಯ್ ಬಿಡ್ತೀರಾ ಅಂತ ಗೊತ್ತಿದ್ದು ನಿಮಗ್ ದುಡ್ಡು ತಂದು ಹಾಕ್ತಿದ್ಲು ಅಂತನ? ನೀವ್ ಅವಳ ಸಂಸಾರ ಒಡೆಯಕ್ ಹೋದ್ರು ಯಾರಿಗೂ ಹೇಳ್ದೆ ಎಲ್ಲ ನುಂಗ್ಕೊಂಡಿದ್ಲು ಅಂತನ? ಒಂದಿನನು ಮಗಳು ಅಂತ ಮಮಕಾರ ತೋರಿಸ್ತಾ ಇದ್ರು, ನಿಮ್ ಮಗಳ ಜೀವನನ ಕಾಪಾಡಿದ್ಲಲ್ಲ ಅದಕ್ಕ ನೀವು ಈ ಹುಡುಗರೆ ಕೊಡ್ತಾ ಇರೋದು? ಹೇಳ್ರಿ, ಹೇಳಿ, ಯಾಕೆ ಈ ತರ ನನ್ ಮಗಳ ಮೇಲೆ ಕೆಂಡ ಕಾಡ್ತಿದ್ದೀರಾ? ನೀವ್ ಎಷ್ಟೇ ಗೋಳ್ ಕೊಟ್ರು ನಿಮ್ ಸಾಲ ತೀರ್ಸಿದ್ಲು, ನಿಮ್ ಜವಾಬ್ದಾರಿನ ಅವಳು ಹೊತ್ತು, ತಾಯಿನ ಪಡಪಾರದ ಕಷ್ಟ ಪಟ್ಟು ನೋಡ್ಕೊಂಡ್ಲು, ನನ್ನ ಆಪರೇಷನ್ಗೆ ತನ್ನ ಕಿಡ್ನಿನ ಮಾರಿ ಹಣ ಹೊಂದ್ಸಕ್ ನೋಡಿದ್ಲು, ಕೊನೆಗೆ ಕೆಟ್ಟ ಹೋಗ್ತಿರೋ ನಮ್ ಮಗಳ ಬದುಕನ್ನ ಸರಿ ಮಾಡಿದ್ಲು. ಇಷ್ಟಾದ್ರೂ ನೀವು ಬದ್ಲಾಗಿಲ್ವಲ್ಲ, ಎಂಥ ಕಲ್ ಮನಸ್ಸಿರ್ಬೇಕು ನಿಮ್ದು? ಇನ್ನು ನಿಮಗ್ ಯಾಕೆ ಬುದ್ಧಿ ಬಂದಿಲ್ಲ? ಕೊನೆ ಪಕ್ಷ ಕುಂಕುಮ ಕೊಡಕ್ಕೂ ಬಿಡ್ಲಿಲ್ವಲ್ರಿ ನೀವ್ ಅವಳಿಗೆ? ಅಯ್ಯಯ್ಯೋ, ನಿಲ್ಸಿ, ಹೋಗ್ಬೇಡಿ, 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 ಪ್ಲೀಸ್ ಹೋಗ್ಬೇಡಿ. ನೀವ್ ಮಾಡಿರೋ ಅವಮಾನ ಆಡಿರೋ ಮಾತೆ ಸಾಕು, ಸುಮ್ನೆ ಜಾಗ ಬಿಡಿ, ನಾವ್ ಹೋಗ್ಬೇಕು. ಇಲ್ಲ ಇಲ್ಲ, ಹೋಗ್ಬೇಡಿ, ಗಾಡಿ ಬ್ರೇಕ್ ಫೇಲ್ ಆಗಿದೆ. ಕಾರ್ ಬ್ರೇಕ್ ಫೇಲ್ ಆಗಿದ್ಯಾ? ಹೌದಮ್ಮ ಆರಾಧನಾ. ಅದು ನಿಮ್ಗೆ ಹೇಗ್ ಗೊತ್ತು? ನೀವೇ ತಾನೆ ಬ್ರೇಕ್ ಫೇಲ್ ಮಾಡಿರೋದು? ಅಂತೂ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡ್ರ ಅದಕ್ಕೆನಾ ಅವಾಗ್ಲೇ ಇದು ನಿಮ್ ಕೊನೆ ಊಟ ಅಂತ ಹೇಳಿ? ಏನ್ರಿ ಆಗಿದೆ ನಿಮ್ಗೆ? ಇವರನ್ನ ಸಾಯಿಸೋ ಮಟ್ಟ ಕೇಳದ್ಬಿಟ್ರ ಯಾಕ್ ಮಹೇಶ್ ಸರ್? ಯಾಕ ಅಷ್ಟು ದ್ವೇಷ ನಮ್ ಮೇಲೆ ನಿಮ್ಗೆ? ನಾವೇನ್ ಮಾಡಿದೀವಿ? ಹೋಗಿ, ಮೊದ್ಲಿಂದನೂ ನನ್ ಮೇಲೆ ಬೇಸರ ಇದೆ ನಿಮ್ಗೆ. ಪಾಪ ರಾಜ್ ಏನ್ ಮಾಡಿದ್ರು ನಿಮ್ಗೆ? ಯಾಕೆ ಇಂತ ಕೆಲ್ಸ ಮಾಡಿದ್ರಿ? ಆರಾಧನ, ನಾನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಕಣಮ್ಮ, ತುಂಬಾ ತಪ್ಪು ಮಾಡ್ಬಿಟ್ಟೆ. ನನ್ ಏನ್ ಪಾಪ ಮಾಡಕ್ ಕೊಟ್ಟಿದ್ರಿ ಅಂತ ನನ್ಗೆ ಈಗ ಅರ್ಥ ಆಯ್ತು. ಮೊದ್ಲು ಈಗ ಅರ್ಥ ಆಯ್ತು. ನಮ್ಮನ್ನೆಲ್ಲ ಎಚ್ಚರ ನೋಡ್ಕೊತಾ ಇದ್ದೆ, ಆದ್ರೆ ನನಗ ಅರ್ಥನೆ ಆಗ್ಲಿಲ್ಲ. ಮಕ್ಳೇ, ಅದೇನ್ ಮಂಕ್ ಹೊಡೆದಿತ್ತೋ ನನ್ ಬುದ್ಧಿಗೆ, ಇವತ್ತಿನವರೆಗೂ ನನಗ ಅರ್ಥನೆ ಆಗಿಲ್ಲ ನೋಡಪ್ಪ. ನನಗೋಸ್ಕರ ನೀನ್ ಏನೇನೆಲ್ಲ ಮಾಡಿದ್ಯ, ಆದ್ರೆ ನಾನೇ ನಿನ್ನ ಕಡೆಗಣಿಸ್ಬಿಟ್ಟೆ ಮಗಳೇ. ಗಂಡಸಾಗಿ ನಾನು ಮನೇಲಿ ಕೂತ್ಕೋತಾ ಇದ್ದೆ,
ನಿನ್ನ ದುಡಿಯ ಕಳಿಸ್ತಾ ಇದ್ದಲ್ಲ ಮಗಳೇ, ನೀನು ದುಡ್ಕೊಂಡ್ ಮನೆಗ್ ಬಂದ್ರೆ ನನಗೆ ಅದೇನೋ ಒಂಥರ ಆನಂದ, ವಿಕೃತ ಆನಂದ ಅಂತಾರಲ್ಲ ಆ ತರ ಮಗಳ. ನಿನಗೆ ಒಳ್ಳೆ ಜೀವನ ಸಿಗ್ಲೇಬಾರ್ದು ಅಂತ ಬಯಸ್ತಾ ಇದ್ದೆ. ನೀನ್ ಏನೇ ಮಾಡಿದ್ರು ಅದ್ರಲ್ಲೊಂದು ತಪ್ಪು ಹುಡುಕ್ತಾ ಇದ್ದೆ. ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ನಿನಗೆ ಅನ್ಯಾಯ ಮಾಡಕ್ ನೋಡಿದೆ ಮಗಳ. ಯಾವತ್ತು ನನ್ನ ಮಗಳು ಸಿರಿ ಗ್ರೇಟು, ನೀನು ವೇಸ್ಟ್ ಮಾಡಿ ಅಂತ ಆಡ್ಕೋತಾ ಇದ್ದೆ. ಎಲ್ಲಾ ಕಾಟ ಕೊಟ್ಟಿದ್ದೀನಿ ಮಗಳ, ನೆಮ್ಮದಿ ಊಟ ಮಾಡಕ್ ಬಿಟ್ಟಿಲ್ಲ, ಕೆಲ್ಸ ಮಾಡಕ್ ಬಿಟ್ಟಿಲ್ಲ, ಮದುವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋದ್ರು ಅಲ್ಲೂ ನನ್ ನೆಮ್ಮದಿ ಹಾಳು ಮಾಡಿದ್ದೀನಿ ನಾನು. ಇಷ್ಟೆಲ್ಲ ಸಾಧು ಅಂತ ನಿನ್ನಿಬ್ಬರನ್ನ ಸಾಧಿಸಕ್ಕೆ ನಾನೇ ಕಾರ್ ಬ್ರೇಕ್ ಫೇಲ್ ಮಾಡಿದ್ದೀನಿ ಮಗಳೇ, ಬ್ರೇಕ್ ಫೇಲ್ ಮಾಡಿದ್ದೀನಿ. ನಾನ್ ಮಾಡಿರೋ ಕೆಟ್ಟ ಕೆಲ್ಸಗಳನ್ನ ಯಾವ್ದು ಮನ್ಸಲ್ಲಿ ಇಟ್ಕೊಳ್ಳದೆ ನನ್ ಮಗಳ ಕೈ ಹಿಡಿದೆ. ಅವಳ ಜೀವನನ ನನ್ ಜೀವನನ ಎರಡು ಉಳಿಸ್ಕೊಟ್ಟು ನನಗೀಗ ತಾಯಿ ತಾಯಿ ಕಣಮ್ಮ ನೀನು ತಾಯಿ. ನನ್ನ ಪಾಲಿನ ದೇವತೆ ಕಣಮ್ಮ ನೀನು ದೇವತೆ. ಇವ್ರು ನನ್ ನಂಬೇಡಿ, ಇದೇನೋ ಹೊಸ ಡ್ರಾಮಾ ಅನ್ಸತ್ತೆ. ಬನ್ನಿ ನಮ್ಮ ಮೊದ್ಲಿಂದ ಹೋಗೋಣ. ಅಯ್ಯೋ ಅಳಿ ಅಂದ್ರೆ ನನ್ ಮಾತ್ ಕೇಳಿ, ನಾನೇ ನನ್ನ ಕೈಯಾರ ಬ್ರೇಕ್ ವೈರ್ ಕಟ್ ಮಾಡಿದ್ರೆ ಹೇಳಿ ಅಂದ್ರೆ ಆದ್ರೆ ನನಗೀಗ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ ಹೇಳಿ ಅಂದ್ರೆ ಅಂದ್ರೆ ನನ್ನ ಕ್ಷಮಿಸ್ಬಿಡಿ ನೋಡಿ, ಇದು ನಾಟಕ ಅಲ್ಲ ಹೇಳಿ ಅಂದ್ರೆ ನಾಟಕ ಅಲ್ಲ. ಇಷ್ಟೊತ್ತು ನಾನು ನನ್ನ ಮಗಳ ಮುಂದೆ ಹೇಳಿರೋ ಮಾತೆಲ್ಲನೂ ನಿಜನೇ ಹೇಳಿ ಅಂದ್ರೆ ಎಲ್ಲಾನು ನಿಜನೇ. ನನಗೀಗ ಎಲ್ಲ ಅರ್ಥ ಆಗಿದೆ, ಎಲ್ಲ ಅರ್ಥ ಆಗಿದೆ ಹೇಳಿ ಅಂದ್ರೆ. ನಿಮ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ವಾ ಆರಾಧನ? ನಿನಗೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವೇನಮ್ಮ? ನಾನು ಮನಸಾರ ಕೇಳ್ತಾ ಇದ್ದೀನಿ ಕಣಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ, ನಿನ್ ತಮ್ಮ ಹೇಳ್ತೀನಿ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ. ಆಯ್ತು ಕ್ಷಮಿಸ್ತೀನಿ, ಆದ್ರೆ ನನ್ನೊಂದು ಕಂಡೀಷನ್ ಇದೆ. ಏನಮ್ಮ ಏನ್ ಹೇಳು, ಏನ್ ಬೇಕಾದ್ರೂ ಮಾಡ್ತೀನಿ ಹೇಳು. ಇನ್ನೊಂದು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ನೋಯಿಸ್ಬೇಡಿ, ನಿಮ್ಮಿಂದ ನಗ್ಸಕ್ ಆಗದೆ ಇದ್ರು ಅಳಿಸ್ಬೇಡಿ ಸರ್ ಪ್ಲೀಸ್, ಹಾಗಂತ ಮಾತು ಕೊಡಿ. ನೀನೇನೋ ಕಂಡೀಷನ್ ಅಂದಾಗ ಏನೋ ಕೇಳ್ಬಿಟ್ಟೆ ಅಂತ ಅನ್ಕೊಂಡೆ, ಆದ್ರೆ ನಿನ್ನ ಮನ್ಸು ನಿಜವಾಗ್ಲೂ ದೊಡ್ಡದು ಅಂತ ಸಾಬೀತ್ ಮಾಡ್ಬಿಟ್ಟೆ ಮಗಳೇ. ಈಗ್ಲೂ ನಿನ್ ಸಲುವಾಗಿ ನೀನೇನು ಕೇಳಿಲ್ಲ ಮಗಳೇ, ನಿಮ್ಮ ಅಮ್ಮನ ಸಲುವಾಗಿ ಕೇಳ್ತಾ ಇದೀನಿ. ಮೆಚ್ಚತೆ ಕಣಮ್ಮ, ಮೆಚ್ಚತೆ ಕಣಮ್ಮ, ನೀನ್ ಒಳ್ಳೆತನ. ಇಷ್ಟು ದಿನ ವಿನಾ ಕಾರಣ ನಿಮ್ಮ ಅಮ್ಮಂಗೆ ಓಡ್ತಿದ್ದೀನಿ ಬಡ್ತಿದ್ದೀನಿ, ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಇನ್ಮೇಲೆ ಯಾವ್ದೇ ಕಾರಣಕ್ಕೂ ನಾನು ಆ ರೀತಿ ನಡ್ಕೊಳ್ಳಲ್ಲ ಮಗಳೇ. ರೇವತಿನ ನಾನ್ ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ. ಥ್ಯಾಂಕ್ಸ್ ಮಹೇಶ್. ರಾಜ್ ಬನ್ನಿ ಹೋಗೋಣ. ಎಲ್ಲಿಗಮ್ಮ ಹೊರಟೆ? ಮನೆಗೆ. ಅಲ್ಲಮ್ಮ ತವ್ರ ಮನೆಗೆ ಬಂದು ಕುಂಕುಮ ತಗೊಳ್ದೆ ಅದಂಗಮ್ಮ ಹೋಗ್ತೀಯಾ?
ಬಾರಮ್ಮ, ಕುಂಕುಮ ತಗೊಂಡೋಗಿ ಅಂತೆ ಬಾ. ಅಳೆ ಅಂದ್ರೆ ನೀವು ನನ್ನ ಕ್ಷಮಿಸಿದಿರಂದ್ರೆ ದಯವಿಟ್ಟು ಬನ್ನಿ. ನಂದೊಂದು ಕಂಡೀಷನ್ ಇದೆ ಮಹೇಶ್ ಸರ್. ಏನ್ ಹೇಳಿ? ನನಗೂ ಪ್ರಾಮಿಸ್ ಮಾಡಿ, ನನ್ನ ಹೆಂಡತಿಗೆ ಯಾವತ್ತೂ ಗೋಳಾಡಿಸಲ್ಲ ಅಂತ. ಖಂಡಿತ ಗೋಳೆ ಕಳಲ್ಲ ಬನ್ನಿ. ತಗೋ ಮಗಳೇ. ಬೇಡ ಮಹೇಶ್ ಸರ್, ಇದು ಸಿರಿ ಬಳೆಗಳು, ಅವಳಿಗೆ ನೀವು ಪ್ರೀತಿಯಿಂದ ಮಾಡಿಸಿರೋದು. ಮುಂದೆ ಅವಳು ಮದ್ವೆ ಟೈಮಲ್ಲಿ ತವ್ರ ಮನೆಯಿಂದ ಕೊಡೋದಕ್ಕೆ ಬೇಕಾಗುತ್ತೆ. ಈ ಬಳೆಗಳನ್ನ ಅವಳಿಗೆ ಕೊಡಿ ಪ್ಲೀಸ್, ನನಗ್ ಬೇಡ. ನಿಜ ಆರಾಧನಾ, ನಿನಗಾಗ್ಲಿ ನಿಮ್ಮ ಅಮ್ಮಂಗಾಗ್ಲಿ ಈ ಮನೆಗಾಗ್ಲಿ ನಾನು ಏನು ಮಾಡಿಲ್ಲ. ಎಲ್ಲೇ ದುಡ್ಡು ಸಿಕ್ಕರು ಇಸ್ಪಿಟ್ ಆಡ್ಕೊಂಡು ಕುಡ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದ್ದೆ. ನನ್ನ ಮಗಳಿಗೋಸ್ಕರ ಕಷ್ಟಪಟ್ಟು ದುಡ್ದು ಆ ದುಡ್ಡಿಂದ ಈ ಬಳೆ ಮಾಡಿಸಿದ್ದೆ. ಆದ್ರೆ ಇವತ್ತು ಈ ಬಳೆನ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ಬೇಡ ಅನ್ಬೇಡ ಮಗಳೇ. ಸರ್ ಸರಲ್ಲ, ಅಪ್ಪ ಅನ್ನು ಮಗಳೇ. ನಂಗ್ ಗೊತ್ತಮ್ಮ, ನನ್ನಂತ ಪಾಪಿನ ಅಪ್ಪ ಅನ್ನಕ್ಕೆ ಬಾಯಿ ಬರಲ್ಲ ಅಂತ ನನಗ್ ಗೊತ್ತು. ನಿನ್ನಿಂದ ಅಪ್ಪ ಅಂತ ಕರೆಯಕಾಗ್ಲಿ ಅಂದ್ರೆ ಬೇಡಮ್ಮ ಬೇಡ. ಆದ್ರೆ ನಾನ್ ಮಾತ್ರ ಮನಸ್ಸಿಂದ ನಿನ್ನ ಮಗಳೇ ಅಂತ ಕರಿತೀನಮ್ಮ, ಮಗಳೇ ಅಂತ ಕರಿತೀನಿ. ಸಂಬಂಧದಿಂದ ಮಾತ್ರ ಮಗಳಾಗಬೇಕು ಅಂತ ಇಲ್ಲ ಅಲ್ವಾ ಮಗಳೇ? ಇಷ್ಟು ದಿನ ನೀವು ನಿಮ್ಮ ಅಮ್ಮನ ಗಂಡ ಮಾತ್ರ ಆಗಿದ್ರಿ, ನನಗೆ ಮಹೇಶ್ವರ್ ಆಗಿದ್ರಿ. ಆದ್ರೆ ಇವತ್ತಿಂದ ನನ್ನ ಅಪ್ಪ ನೀವು. ಥ್ಯಾಂಕ್ ಯು ಅಪ್ಪ. ನೀನ್ ಅಪ್ಪ ಅಂದಲ್ಲಮ್ಮ, ಈ ಜೀವಕ್ಕೆ ಅಷ್ಟು ಸಾಕು ಮಗಳೇ, ಅಷ್ಟು ಸಾಕು. ನನ್ ಜೀವನ ಇವತ್ತು ಸಾರ್ಥಕ ಆಯ್ತು ಅನ್ಸುತ್ತೆ. ಈ ಒಂದು ದೃಶ್ಯನ ನೋಡಿದೆ ನಾನು ಹಾಗೆ ಪ್ರಾಣ ಬಿಟ್ಬಿಡ್ತೀನೇನೋ ಅಂತ ಅನ್ಸಿತ್ತು. ಇನ್ನು ನನಗೆ ಈ ಕ್ಷಣಕ್ಕೆ ಸತ್ರು ಚಿಂತೆ ಇಲ್ಲ. ಅಮ್ಮ, ಈ ಸಂತೋಷದ ಸಮಯದಲ್ಲಿ ಸಾಯೋ ಮಾತೆಲ್ಲ ಯಾಕಮ್ಮ ಆಡ್ತೀಯ? ನೀನ್ ಹೆದರ್ಬೇಡ ಮಗಳೇ, ಅವಳು ಸಾಯ್ತೀನಿ ಅಂದ್ರೆ ಕಳ್ಸೋರು ಯಾರು? ಹ,
ಈಗಷ್ಟೇ ಈ ಮಹೇಶ ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದಾನೆ. ನನ್ನ ಜೊತೆ ಇನ್ನೊಂದು 50 ವರ್ಷ ಸಂಸಾರ ಮಾಡದೆ ಎಲ್ಲಿ ಹೋಗ್ತಾಳೆ? ಆರಾಧನವ್ರೆ, ನಾವು ನೋಡೋಣ. ಅದೇ ಬರ್ತೀವಿ ಮಹೇಶ್ ಸರ್, ಬರ್ತೀವಿ. ನೋಡಮ್ಮ ಮಗಳೇ, ನೀನು ನನ್ನ ಕ್ಷಮಿಸಿದ್ರು ಅಳಿಯಂದ್ರೆ ಇನ್ನೂ ನನಗೆ ಕ್ಷಮಸೆ ಇಲ್ಲ. ಅಯ್ಯೋ, ಕ್ಷಮಿಸಿದ್ದೀನಿ ಮಹೇಶ್ ಸರ್. ಕ್ಷಮಿಸಿದ್ರೆ ಮಹೇಶ್ ಸರ್ ಅಂತ ಕರೀತಾ ಇರ್ಲಿಲ್ಲ. ಅಯ್ಯೋ, ಅಭ್ಯಾಸ ಅಲ್ವಾ, ಬಂದ್ಬಿಡ್ತು. ಮಾವ ಐ'ಮ್ ಸಾರಿ. ಆಯ್ತಾಯ್ತು ಅಳಿಯ, ಮಾವನ್ ಮುಗ್ದಿದ್ರೆ ಹೊರಡಣ್ವಾ? ಸರಿ ಮಗಳೇ, ಹೋಗ್ತೀನಿ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ, ನೂರು ಕಾಲ ಸುಖವಾಗಿ ಬಾಳಿ. ಹೋಗ್ಬನ್ನಿ ಮಗಳೇ. ಬ್ರೋ, ಒಂದ್ ಗುಡ್ ನ್ಯೂಸ್, ನಿನ್ ಕಾರ ರೆಡಿ ಆಯ್ತು. ಎಲ್ಲ ಹೋದ್ರು ಇವ್ರಿಬ್ರು? ಅಲ್ಲ, ಒಂದ್ ಸ್ವಲ್ಪನೂ ಜವಾಬ್ದಾರಿ ಬೇಡವಾ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ. ಫೋನ್ ಕೂಡ ಎತ್ತುತ್ತಾ ಇಲ್ಲ, ಏನಾಗಿದೆ ಇವರಿಬ್ರಿಗೆ? ಅಲ್ ನೋಡು, ನಮ್ಮ ಮಗ ಸೊಸೆ ಇನ್ನು ಮನೆಗ್ ಬಂದಿಲ್ಲ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದಾರೆ. ಪಾಪ, ನಮ್ಮ ಅಕ್ಕಂಗೆ ಇನ್ನು ಗೊತ್ತಿಲ್ಲ ಅವ್ರ ಕತೆ ಏನಾಗಿದೆ ಅಂತ. ಹೌದು ಮಗ, ಮಗ ಸೊಸೆ ಇಬ್ರು ಒಂದೇ ಸತಿ ಸತ್ತೋಗ್ತಾರೆ ಅಂದ್ರೆ ಪಾಪ ನಮ್ಮಮ್ಮ ಹೇಗ್ ತಡ್ಕೋತಾರೋ ಏನೋ. ಹೌದಲ್ವಾ? ಅಲ್ಲ ಮಗ, ಇಷ್ಟೊತ್ತು ಅವರಿಬ್ರು ಸತ್ತೋಗಿದ್ದಾರೆ ಅನ್ನೋ ನ್ಯೂಸ್ ಬರ್ಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದಿಲ್ಲ? ನೋಡೋಣ. ಅರೆ, ಏನೋ ಶಬ್ದ ಆಯ್ತಮ್ಮ. ಮೋಸ್ಟ್ಲಿ ಆರಾಧನಾ ಸುಶಾಂತ್ ಸಾವಿನ ವಿಷಯ ಹೇಳಕ್ಕೆ ಯಾರ ಬಂದಿದ್ದಾರೆ ಅನ್ಸುತ್ತೆ. ಬಾ ನೋಡೋಣ. ಸುಶಾಂತ್ ಎಲ್ಲೋ ಹೋಗಿದೆ, ನನಗೆ ಟೆನ್ಷನ್ ಆಗಲ್ವಾ? ಫೋನ್ ಮಾಡಿದ್ರೆ ಫೋನು ಎತ್ತಲ್ವಲ್ಲ ನೀನು?